प्रातस्मरणीयराद दिव्य शक्तिया भव्य परंपरया कारणिक महान पुरुषरू आगिवंत सद्गुरु यलालिंग प्रभु महाराजर मनोमंदिर ध्यान सकल जीवात्म लेसन्ने बैसिद आराध्य गुरुगळागिरुवंत लिंगैक्य श्रीमन्निरंजन प्रणव स्वरूपी षडक्षरी शिवयोगी सिद्धरामेश्वरप्पगळ पवित्रवागिरुवंत पद्मपादक्के अनंत कोटि भक्ति प्रणामगळन्नु समर्पिसि सद्गुरु यलालिंग प्रभु महाराजर 37ನೇ ವರ್ಷದ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಈ ಭವ್ಯ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಕಡಿಕೋಳದ ಮಡಿವಾಳೇಶ್ವರರ ಮಹಾಪುರಾಣವನ್ನು ನಿಮ್ಮೆಲ್ಲರ ಮನಮುಟ್ಟುವಾಗೆ ಹೇಳಿರುವಂಥ ಎನ್ನ ಆತ್ಮೀಯ ಪರಮ ಪೂಜ್ಯರು ಚಿನ್ನಮಗಿರಿ ಮಹಾಮಠದ ಮಠಾಧ್ಯಕ್ಷರು ಸೋದರ ಸ್ವರೂಪರಾದ ವೀರ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀಮಠದ ಎಲ್ಲ ಸಾಧು ಪರಂಪರೆಯ ಎಲ್ಲ ಸಾಧು ಮಹಾರಾಜರಲ್ಲಿ ವಿಶೇಷವಾಗಿ ಇವತ್ತಿನ ಈ ಭವ್ಯವಾದಂಥ ವೇದಿಕೆಗೆ ಆಗಮಿಸಿ ಗುರುಕೃಪೆಗೆ ಪಾತ್ರರಾಗಿರುವಂಥ ಬಾಗಲಕೋಟೆಯಿಂದ ಆಗಮಿಸಿರುವಂಥ ಮಾಜಿ ಮಂತ್ರಿಗಳು ಆಗಿರುವಂಥ ಎಚ್ ವೈ ಮೇಟಿಯವರಲ್ಲಿ ಇವತ್ತಿನ ಈ ಸಮಾರಂಭದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸೇವೆಯನ್ನು ಮಾಡಿ ಗುರುಕೃಪೆಗೆ ಪಾತ್ರರಾಗಿರುವಂಥ ಉಮೇಶ್ ಕಾರ್ಜೋಳ ಅವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಬಿಜೆಪಿಯ ಯುವ ಮುಖಂಡರೂ ಆದ ಭೀಮಶಂಕರ್ ಪಾಟೀಲ್ ಅವರಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಇವತ್ತಿನ ಈ ಭವ್ಯವಾದಂಥ ಸಮಾರಂಭಕ್ಕೆ ಅತ್ಯಂತ ಭಕ್ತಿಯಿಂದ ಆಗಮಿಸಿರುವಂಥ ಬೆಳಗಾವಿಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮಠದ ಬಗ್ಗೆ ಅಪಾರವಾಗಿರುವಂಥ ನಂಬಿಕೆ ವಿಶ್ವಾಸ ಗೌರವವನ್ನು ಇಟ್ಕೊಂಡಿರುವಂಥ ಸನ್ಮಾನ್ಯ ಶ್ರೀ ನಿತೀಶ್ ಪಾಟೀಲ್ ಅವರನ್ನು ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಮುರಳೀಧರ ಕ್ಲರ್ಕರ್ ಅವರನ್ನು ಭಜಂತ್ರಿ ಅವರನ್ನು ಶ್ರೀಶೈಲ್ ಭಜಂತ್ರಿ ಅವರನ್ನು ಪರಮಾನಂದ ಮಹಾರಾಜರನ್ನು ಮಾರುತಿ ಶರಣರನ್ನು ವಿಶೇಷವಾದಂಥ ಈ ವೇದಿಕೆಗೆ ಆಗಮಿಸಿರುವಂಥ ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ರಕ್ಷಿತಾ ಇಟಿ ಅವರನ್ನು ದೇಸಾಯಿ ಅವರನ್ನು ನಮ್ಮ ಸಾಹಿತಿಗಳು ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಕೆ ಶಾಂತ ಬಸವರಾಜ್ ಅವರನ್ನು ಇವತ್ತು ವೇದಿಕೆಗೆ ಆಗಮಿಸಿರುವಂಥ ಗೀತಾ ಚಿದ್ರಿ ಅವರನ್ನು ರಾಯಭಾಗಿನ ದಂಡಾಧಿಕಾರಿಗಳಾಗಿರುವಂಥ ತಹಸೀಲ್ದಾರ್ ಸಾಹೇಬರನ್ನು ನಮ್ಮ ವಿಶೇಷವಾಗಿ ಈ ಸಮಾರಂಭದಲ್ಲಿ ಆಗಮಿಸಿರುವಂಥ ಸುಶೀಲ್ ಬೆಳಗ್ಲಿ ಅವರನ್ನು ಬಹುಶಃ ವೇದಿಕೆ ಮೇಲೆ ಅನೇಕ ಜನ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಎಲ್ಲರಿಗೂ ಭಕ್ತಿ ಸಂಗೀತ ಸೇವೆಯನ್ನು ನೀಡಿರುವಂಥ ಖ್ಯಾತ ಕಲಾವಿದರಾದ ಶಿವರುದ್ರಾಯ್ ಗವಾಯಿಗಳವರನ್ನು ಮೊದಲು ಮಾಡಿಕೊಂಡು ನಮ್ಮ ಶ್ರೀಮಠದ ಎಲ್ಲ ಆಸ್ಥಾನದ ಕಲಾವಿದರನ್ನು ಪತ್ರಿಕಾ ಮಾಧ್ಯಮದವರನ್ನು
ಈ ಸಮಾರಂಭಕ್ಕೆ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಇಷ್ಟೊತ್ತಾದರೂ ಕೂಡ ತಾವೆಲ್ಲರೂ ಗುರುಗಳ ಆಶೀರ್ವಚನವನ್ನು ಕೇಳಿ ನಾವೆಲ್ಲರೂ ಆ ಆಶೀರ್ವಾದವನ್ನು ಪಡಿಬೇಕು ಅನ್ನುವಂಥ ಭಾವನೆಯಿಂದ ನಾಲ್ಕೈದು ರಾಜ್ಯಗಳಿಂದ ಆಗಮಿಸಿರುವಂಥ ಶ್ರೀಮಠದ ಎನ್ನ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ. ಈಗಾಗಲೇ ಸಮಯ 2 ಗಂಟೆ, ಬಹುಶಃ ಎಲ್ಲರಿಗೂ ಹಾಲುಗ್ಗಿ ಕಡೆ ಮನಸ್ಸು ಹೇಳಿತ್ತು, ಹಾಲುಗ್ಗಿ ಪ್ರಸಾದ ಕಡೆ ಹೋಗಬೇಕು ಅಂತ ಬಹುಶಃ ಮನಸ್ಸು ಅನಿಸಿದ್ರು ಕೂಡ ಹಾಲುಗ್ಗಿ ಉಂಡ್ರೆ ಹೊಟ್ಟೆ ತಂಪಾಗ್ತದೆ, ಹಾಲುಗ್ಗಿ ಈಗೆಲ್ಲ ಇನ್ನೊಂದು ತಾಸು ಬಿಟ್ಟು ಉಣ್ಬೋದು, ಇನ್ನೂ 2 ತಾಸು ಬಿಟ್ಟು ಉಣ್ಬೋದು, ಆದರೆ ಗುರುಗಳ ಆಶೀರ್ವಚನ ನಮ್ಮ ನೆತ್ತಿ ತಂಪು ಮಾಡ್ತದೆ ಅನ್ನುವಂಥ ಭಾವನೆಯಿಂದ ನೀವೆಲ್ಲರೂ ಆಶೀರ್ವಚನದ ಸಲುವಾಗಿ ಕಾಯ್ಕೊಂಡು ಕುಂತಿದ್ದೀರಿ. ಯಲ್ಲಾಲಿಂಗ ಪ್ರಭು ಮಹಾರಾಜರ ಈ 37ನೇ ವರ್ಷದ ಪುಣ್ಯಸ್ಮರಣೋತ್ಸವ ಎಂಥ ವೈಭವದ ಭಕ್ತರ ಭಕ್ತಿಯ ಮಹಾಸಾಗರದ ಮಧ್ಯೆ ಆ ನಡೆದಿರುವಂಥ ಗುರುಗಳ ಪುಣ್ಯಸ್ಮರಣೋತ್ಸವ ಎಂಥ ವೈಭವಪೂರ್ವಕವಾಗಿ ಮುಗುಳುಖೋಡದಲ್ಲಿ ನಡೆದಿದೆ ಅಂತಂದರೆ ಬಹುಶಃ ಕೈಲಾಸದಲ್ಲಿಯೂ ಕೂಡ ನಮ್ಮ ಮುಗುಳುಖೋಡದ ವೈಭವ ಇರಲಿಕ್ಕಿಲ್ಲ ಅಂಥ ವೈಭವವನ್ನು ಯಲ್ಲಾಲಿಂಗ ಪ್ರಭುಗಳು ಅದು ಮುಗುಳುಖೋಡದಲ್ಲಿ ಸೃಷ್ಟಿ ಮಾಡಿರುವಂಥದ್ದು. ಇವತ್ತು ಬೆಳಗಿನ ಜಾವ ನಮ್ಮ ಉಮೇಶ್ ಕಾರ್ಜೋಳ ಅವರು ತಮ್ಮ ಅತ್ಯಂತ ಭಕ್ತಿ ಶ್ರೇಷ್ಠವಾದಂಥ ಸೇವೆಯನ್ನು ಸಮರ್ಪಣೆ ಮಾಡಿದ್ರು. ಗುರುಗಳ ಮೇಲೆ ಪುಷ್ಪವೃಷ್ಟಿಯನ್ನಾಯಿತು. ಹೆಲಿಕಾಪ್ಟರ್ ಮುಖಾಂತರ ಆ ಗುರುಗಳಿಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥ ಆ ಭವ್ಯವಾದಂಥ ದೃಶ್ಯವನ್ನು ನೋಡಿದ್ರೆ ಎಷ್ಟು ಆನಂದ ಭರಿತವಾದಂಥ ಪುಷ್ಪವೃಷ್ಟಿ ಆಯಿತು ಅಂತಂದರೆ ಬಹುಶಃ ನನಗನ್ನಿಸ್ತದೆ ನೋಡೋರ ಕಣ್ಣಿಗೆ ಹೆಲಿಕಾಪ್ಟ್ರ್ ಬಂದಿರಬೇಕು, ಹೆಲಿಕಾಪ್ಟ್ರದಿಂದ ಹೂವು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನೋಡೋರ ಕಣ್ಣಿಗೆ ಕಾಣಿಸ್ತಿರಬೇಕು. ಆದರೆ ಅದು ಪುಷ್ಪವೃಷ್ಟಿಯನ್ನು ಆಗಿರುವಂಥ ಒಂದು ದೃಶ್ಯವನ್ನು ನೋಡಿದ್ರೆ ಕೈಲಾಸದಲ್ಲಿರುವಂಥ ಸಾಕ್ಷಾತ್ ಪರಮಾತ್ಮನೇ ಯಲ್ಲಾಲಿಂಗನಿಗೆ ಒಂದು ಪುಷ್ಪವೃಷ್ಟಿ ಮಾಡಿದ್ದಾನೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಷ್ಟು ಸುಂದರವಾದಂಥ ಆ ಪುಷ್ಪವೃಷ್ಟಿ ಆಯಿತು ಅಂದರೆ 5ನೇ ಬಾರಿ ಹೆಲಿಕಾಪ್ಟರನ್ನು ಬಂದು ಆ ದೇವಸ್ಥಾನದ ಮೇಲೆ ನಿಂತಾಗ ಅಲ್ಲಿರುವಂಥ ಗುರುಗಳ ಎಂಥ ಅದ್ಭುತವಾದಂಥ ಆ ಸಂಕಲ್ಪ, 4 ಬಾರಿ ಹೆಲಿಕಾಪ್ಟರ್ ತಿರುಗಿ ಬಂತು, 4 ಬಾರಿ ತಿರುಗಿ ಬಂದರೂ ಕೂಡ ಆ ಪುಷ್ಪವನ್ನು ಯಾರ ಮೇಲೆ ಬಿತ್ತು ಅಂತ ಕೇಳಿದ್ರೆ ಗದ್ಗಿ ಮೇಲೆ ಬೀಳಿಲ್ಲ, ಅಲ್ಲಿ ನಿಂತಿರುವಂಥ 1,000,000 ಭಕ್ತರ ಮೇಲೆ 4 ಸಲ ಆ ಪುಷ್ಪವನ್ನು ಬಿತ್ತು. ಅದು ಆದ ನಂತರ 5ನೇ ಸರ್ತಿಗೆ ಎಲ್ಲ ನಾವು ಕುಂತಂಥವ್ರು ವಿಚಾರ ಮಾಡ್ತಾ ಇದ್ದೆವು, ಯಾಕೋ ಗುರುಗಳ ಗದ್ದಿಗೆ ಮೇಲೆ ಪುಷ್ಪವೃಷ್ಟಿ ಆಗವಲ್ತು, ಆ ಹೂವುಗಳನ್ನು ಅಲ್ಲಿ ಸಮರ್ಪಣೆ ಆಗವಲ್ತು ಅನ್ನುವಂಥದ್ದು ನಾವೆಲ್ಲರೂ ಮಾತನಾಡುವಂಥ ಸಂದರ್ಭದಲ್ಲಿ 5ನೇ ಬಾರಿ ಆ ಹೆಲಿಕಾಪ್ಟರ್ ಬಂದು ನೇರವಾಗಿ ಯಲ್ಲಾಲಿಂಗ ಪ್ರಭುಗಳ ಗದ್ದಿಗೆ ಮೇಲೆ ಪುಷ್ಪವೃಷ್ಟಿ ಆಯ್ತಲ್ಲ, ಬಹುಶಃ ನನಗನ್ನಿಸ್ತದೆ ನಮ್ಮಪ್ಪ ಯಲ್ಲಾಲಿಂಗನ ಸಂಕಲ್ಪ ಇರಬೇಕು, ನನ್ನ ಮೇಲೆ ಮೊದಲು ಪುಷ್ಪವೃಷ್ಟಿ ಮಾಡಿಕೊಳ್ಳೋದಕ್ಕಿಂತನೂ ನನಗೆ ನಂಬಿ ಬಂದಿರುವಂಥ ಭಕ್ತರ ಮೇಲೆ ಆ ಪುಷ್ಪವೃಷ್ಟಿ ಆಗಲಿ ಅನ್ನುವಂಥ ಆ ಭಾವನೆಯಿಂದ ಗುರುಗಳ ಸಂಕಲ್ಪ ಆಗಿತ್ತು. 4 ಬಾರಿ ಭಕ್ತರ ಮೇಲೆ, 1 ಬಾರಿ ಗುರುಗಳ ಮೇಲೆ, ಇದು 5 ಬಾರಿ ಪುಷ್ಪವೃಷ್ಟಿಯನ್ನಾಗಿರುವಂಥ ವಿಶೇಷವಾದಂಥ
ಇವತ್ತಿನ ಈ ಪುಣ್ಯಸ್ಮರಣೋತ್ಸವ ಬಹುಶಃ ಆ ಗುರುಗಳ ಆ ಯೋಗ ಸಮಾಧಿಯ ಮೇಲೆ ನಾನು ಪದೇ ಪದೇ ಹೇಳ್ತೇನೆ ಈ ಮಠದೊಳಗಡೆ ನಾನು ಮಾಡ್ತೇನೆ ನಾನು ಮಾಡಿದ್ರೆ ಆಗ್ತದೆ ಅನ್ನುವಂಥ ಅಹಂ ಭಾವನೆಯನ್ನು ಇಟ್ಕೊಂಡು ಇವತ್ತು ಯಾರೂ ಇಲ್ಲಿ ಬಂದರೆ ಅವ್ರ ಆಟ ನಡೆಯೋದಿಲ್ಲ ಎಲ್ಲ ಲಿಂಗ ನೀನೇ ಅಂತ ತಿಳ್ಕೊಂಡು ಯಾರು ಬಾಗಿ ಬರ್ತಾರೆ ಅವ್ರಿಗೆ ಎಲ್ಲ ಲಿಂಗ ಅಪ್ಪ ಕೈ ಹಾಕಿ ಕರ್ಕೊತಾನೆ ಅನ್ನೋದಕ್ಕೆ ನಮ್ಮ ಈ ಭವ್ಯ ಪರಂಪರೆಯೇ ಸಾಕ್ಷಿ ಭಾಳ ಜನ ಬರ್ತಾರೆ ನಾನು ಮಾಡ್ತೇನೆ ನನ್ನಿಂದ ಆಗ್ತದೆ ನಾನು ಮಾಡಿದ್ರೆ ಆಗ್ತದೆ ನಾನು ಹೋದರೆ ಯಶಸ್ವಿ ಆಗ್ತದೆ ಅನ್ನುವಂಥ ಅಹಂ ಭಾವನೆ ಅನೇಕ ಜನರಲ್ಲಿ ಈ ಅಂಧಕಾರವನ್ನು ತುಂಬಿಕೊಂಡಿರುವಂಥ ಜನರಲ್ಲಿ ಅದು ತುಂಬಿ ತುಳುಕ್ತದೆ ಅಂಥವ್ರು ಬಂದು ನಾನು ಮಾಡಿದ್ರೆ ಆಗ್ತದೆ ಮಗಳು ಕೊಡಮಠದಲ್ಲಿ ನನ್ನಿಂದನೇ ನಡೀತದೆ ಅನ್ನುವಂಥ ಅನೇಕ ಜನ ಅನೇಕ ವಿಚಾರಗಳನ್ನು ಮಾಡ್ತಾರೆ ಬಹುಶಃ ಇಲ್ಲಿ ನೀವು ವಿಚಾರ ಮಾಡಿರಿ ಎಲ್ಲ ಲಿಂಗಪ್ಪನ ಹತ್ರ ನಾವು ಬಾಗಿ ಬರಬೇಕು ಎಷ್ಟು ಸಮರ್ಪಕವಾದಂಥ ಭಕ್ತಿಯನ್ನು ಅವನಿಗೆ ನಾವು ಸಮರ್ಪಣೆ ಮಾಡ್ತೇವೆ ನೀವು ಬರೇ ಮನುಷ್ಯರಲ್ಲ 7 ಕೋಟಿ ಜಪವನ್ನು ಮಾಡಿ ಆ ಪರಮಾತ್ಮನ ದಿವ್ಯವಾದಂಥ ಶಕ್ತಿಯನ್ನು ಪಡೆದುಕೊಂಡಿರುವಂಥ ಎಲ್ಲ ಲಿಂಗ ಪ್ರಭುಗಳು ಈ ಮುಗುಳುಕೊಡ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿ ಕೋಟಿ ಕೋಟಿ ಭಕ್ತರಿಗೆ ಆಶೀರ್ವಾದ ಮಾಡಿ ಉದ್ಧಾರ ಮಾಡಿರುವಂಥ ಒಂದು ದಿವ್ಯ ಶಕ್ತಿ ಅದು ಎಲ್ಲ ಲಿಂಗ ಪ್ರಭುಗಳಲ್ಲಿತ್ತು ಅಂಥ ಎಲ್ಲ ಲಿಂಗ ಪ್ರಭುಗಳೇ ಮಹಾಮಠಕ್ಕೆ ಬರುವಂಥ ಭಕ್ತರ ಒಂದು ಸಮ್ಮುಖದಲ್ಲಿ ನೀವೆಲ್ಲರೂ ನೋಡ್ರಿ ಬೇಕಿದ್ರೆ ಈ ಎರಡು ಮಠದ ಮುಂದಗಡೆ ಇರುವಂಥ ಆ ಎಲ್ಲ ಲಿಂಗ ಪ್ರಭುಗಳ ವಿಗ್ರಹವನ್ನು ಒಂದು ಸಲ ನೋಡಿ ಇಲ್ಲಿ ಕೂಡಿಸಿರುವಂಥ ವಿಗ್ರಹ ಆ ವಿಗ್ರಹ ಒಂದು ಸಲ ನೀವು ನೋಡಿದ್ರೆ ಗೊತ್ತಾಗ್ತದೆ ಅಂಥ ದಿವ್ಯ ಶಕ್ತಿಯನ್ನು ಹೊಂದಿರುವಂಥ ಎಲ್ಲ ಲಿಂಗ ಪ್ರಭುಗಳೇ ಭಕ್ತಿಯಿಂದ ಬಂದಿರುವಂಥ ನನ್ನ ಭಕ್ತರ ಮುಂದೆ ಬಾಗಬೇಕು ಅಂತ ತಿಳ್ಕೊಂಡು ಆ ಭಕ್ತಿಗೆ ಬಾಗಿ ಅವರು ನಿಂತಿದ್ದಾರೆ ಅಂಥ ಮಹಾತ್ಮರೇ ಭಕ್ತಿಗೆ ಬಾಗಿ ನಿಂತಾಗ ಮನುಷ್ಯರು ನಾನು ಮಾಡ್ತೇನೆ ನನ್ನಿಂದ ಆಗ್ತದೆ ಅನ್ನುವಂಥ ಭಾವನೆಯಿಂದ ಇಲ್ಲಿ ಬಂದರೆ ಇಲ್ಲಿ ಏನೂ ಆಗೋದಿಲ್ಲ ಕಾರಣ ಇದೊಂದು ದಿವ್ಯ ಶಕ್ತಿ ಎಲ್ಲ ಲಿಂಗ ಪ್ರಭುಗಳು 7 ಕೋಟಿ ಜಪವನ್ನು ಮಾಡಿ ಅವರ ಶಕ್ತಿ ಸಿದ್ಧರಾಮ ಶಿವಯೋಗಿಗಳ ಪದ್ಮಪಾದದ ಆ ಸ್ಪರ್ಶದ ಶಕ್ತಿ ಇವತ್ತು ಈ ಭೂಮಂಡಲದ ಮೇಲೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಇದೆ ಅಂದರೆ ಅದು ಮುಗುಳುಕೋಡು ಮಠದಲ್ಲಿದೆ ಅನ್ನುವಂಥ ಮಾತನ್ನು ಅಂಥ ಒಂದು ಪುಣ್ಯಾತ್ಮರ ಪುಣ್ಯ ಸಮಾರಂಭವನ್ನು ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ 14-15 ದಿವಸಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಸಂದರ್ಭ ಬಹುಶಃ ಎಲ್ಲ ಲಿಂಗ ಪ್ರಭುಗಳು ಬಂದ ಭಕ್ತರಿಗೆ ತಲೆ ಮೇಲೆ ಹಸ್ತವನ್ನು ಇಟ್ಟು ಆಶೀರ್ವಾದ ಮಾಡ್ತಿದ್ರು ಸಿದ್ಧರಾಮ ಶಿವಯೋಗಿಗಳು ಕೂಡ ಆಶೀರ್ವಾದವನ್ನು ಮಾಡ್ತಿದ್ರು ಗುರುಗಳು ನಮಗೆ ಒಂದು ಸಲ ತಮ್ಮ ಉಡ್ಯಾದೊಳಗಡೆ ಹಾಕ್ಕೊಂಡ್ರು ಅವರು ಒಂದು ಸಲ ನಮಗೆ ಕೈ ಹಿಡಿದ್ರು ಅಂದರೆ ಜನ್ಮ ಜನ್ಮಕ್ಕೂ ನಮ್ಮ ಕೈ ಬಿಡೋದಿಲ್ಲ ಅವರು ಜನ್ಮ ಜನ್ಮಕ್ಕೂ ಕೈ ಬಿಡೋದಿಲ್ಲ ಆದರೆ ಭಕ್ತರು ಅನೇಕ ಸಲ ಕೈ ಹಿಡಿತಾರೆ ಅನೇಕ ಸಲ ಕೈ ಬಿಡ್ತಾರೆ ಈ ಒಂದು ನಮ್ಮನೆ ಚಂಚಲ ಭಕ್ತಿ ಅನೇಕ ಜನರಲ್ಲಿ ಇರ್ತದೆ ಈ ಗದಗಿನ ಪುಟ್ರಾಜ್ ಗವಾಯಿಗಳು ಬಹುಶಃ ನೀವೆಲ್ಲರೂ ಕೇಳಿರ್ಬೇಕು ಬಹುಶಃ ಬಹಳ ಪ್ರಸಿದ್ಧವಾಗಿರುವಂಥ ಸಂಗೀತದ ಸರಸ್ವತಿನೇ ಅನ್ನಿಸ್ಕೊಂಡಿರುವಂಥವರು ಅವರಿಗೆ ಈ 2 ಕಣ್ಣುಗಳನ್ನು ಈ ಜಗತ್ತು ನೋಡ್ತಕ್ಕಂಥ ಒಂದು ಆ ದೃಷ್ಟಿ ಅವರಿಗೆ ಇರಲಿಲ್ಲ ಆದರೆ 3ನೇ ಕಣ್ಣನ್ನುವಂಥದ್ದು ಬಹಳ ಜಾಗೃತವಾಗಿತ್ತು ಈ ಕಣ್ಣು ಅವರಿಗೆ ಕಾಣದೇ ಇರ್ಬೋದು ಅವರು ಒಂದು ಸಲ ಅವರು ಭಕ್ತರ ಶಿಷ್ಯರ ಆಧಾರವಾಗಿ ಇಟ್ಕೊಂಡೇ ನಡ್ಕೊಂಡು ಹೋಗ್ತಿದ್ರು ಆವಾಗ ಶಿಷ್ಯರಿದ್ದವರು ಪುಟ್ರಾಜ್ ಗವಾಯಿಗಳ ಕೈಯ ಕೈ ಕೊಟ್ಟು
ಬರ್ರಿಯಪ್ಪ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಹಿಂಗೆ ಕೈಯಾಗಿ ಕೈ ಕೊಟ್ರಂತ. ಕೈಯಾಗಿ ಕೈ ಕೊಟ್ಟಾಗ ಪುಟ್ರಾಜ್ ಗವಾಯಿಗಳು ಹೇಳಿದ್ರಂತ, ತಮಗೆ ಕೈ ಬಿಡು ಅಂದ್ರೆ, ಕೈ ಬಿಡು, ನೀವು ಯಾವಾಗ ಕೈ ಹಿಡಿತೀರೋ ಯಾವಾಗ ಕೈ ಬಿಡ್ತಿರೋ ಗೊತ್ತಾಗಲ್ಲ, ನೀವು ಕೈ ಹಿಡಿಯೋದು ಬೇಡ, ನಿನ್ನ ಕೈ ತಾ ನಾನೇ ಹಿಡಿತೀನಿ ಅಂತೇಳಿ ಅವನ ಕೈಗೆ ಅವ್ರು ಹೇಳಿದ್ರು. ಅವ್ರ ಶಿಷ್ಯನ ಕೈಗೆ ಅವ್ರು ಹಿಡಿದ್ರು, ನೀವು ಯಾವಾಗ ಹಿಡಿತಿರೋ ಯಾವಾಗ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಾ ಒಂದು ಸಲ ಹಿಡಿದಂದ್ರೆ ಜನ್ಮ ಜನ್ಮಕ್ಕೂ ನಿಮಗೆ ಬಿಡೋದಿಲ್ಲ ಅನ್ನುವಂಥ ಮಾತು ಅವ್ರು ಏನು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಲಿಂಗ ಪ್ರಭುಗಳು, ಸಿದ್ಧರಾಮ ಶಿವಯೋಗಿಗಳು ಒಂದು ಸಲ ನಮಗೆ ಕೈ ಹಿಡ್ದಾರಲ್ಲ, ಏಳೇಳು ಜನ್ಮಕ್ಕೆ ನಿಮ್ಗೆ ಕೈ ಬಿಡೋದಿಲ್ಲ, ಇದು ನೆನಪಿನಾಗಿ ಇಟ್ಕೋರಿ ನೀವು ಬೇಕಿದ್ರೆ. ಆದರೆ ನಮ್ಮ ಭಕ್ತಿ ಶ್ರದ್ಧೆ ನಂಬಿಕೆಯಲ್ಲಿ ವ್ಯತ್ಯಾಸ ಆದರೆ ಅದು ಅದರ ಪರಿಣಾಮವನ್ನು ಅನುಭವಿಸ್ಬೇಕಾಗ್ತದೆ. ಅಂಥ ಒಂದು ಶ್ರೇಷ್ಠವಾದಂಥ ಗುರು ಪರಂಪರೆಯನ್ನು ಹುಟ್ಟು ಹಾಕಿ ಯಲಾಲಿಂಗ ಪ್ರಭುಗಳು ಈ ನಾಡನ್ನು ಉದ್ಧಾರ ಮಾಡಿರುವಂಥವ್ರು. ಅಂಥ ಮಹಾನ್ ಪುರುಷರ ಒಂದು ಪುಣ್ಯಸ್ಮರಣೋತ್ಸವ ದಿನೇ ದಿನೇ ತನ್ನ ವೈಭವದ ಘಳಿಗೆಯನ್ನು, ತನ್ನ ವೈಭವದ ಕಳೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ನೋಡಿದ್ರೆ, ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಮನೆ ಒಳಗಡೆ ಕಾರ್ಯಕ್ರಮ ಇದೆ ಬರ್ರಿ ಅಂತ 10 ಸಲ ಕರೆದ್ರೂ ಬರಲಾರದಂಥ ಪ್ರಸಂಗದಲ್ಲಿ ಲಕ್ಷ ಲಕ್ಷ ಜನ ಭಕ್ತರು ಯಲಾಲಿಂಗ ಗುರುಗಳ ಸಿದ್ಧರಾಮ ಶಿವಯೋಗಿಗಳ ಬಗ್ಗೆ ಧಾವಿಸಿ ಬರ್ತಾರೆ ಅಂತಂದರೆ ಯಲಾಲಿಂಗ ಪ್ರಭುಗಳ ಹತ್ರ ಎಂಥ ದಿವ್ಯವಾದಂಥ ಆ ಶಕ್ತಿ ಇದೆ. 12 ಜ್ಯೋತಿರ್ಲಿಂಗದ ಶಕ್ತಿ ಯಲಾಲಿಂಗನಲ್ಲಿದೆ ಅನ್ನುವಂಥ ಮಾತು ನನ್ನ ಗುರುಗಳು ಹೇಳ್ತಿದ್ರು. ದೇಶವನ್ನು ಸುತ್ತಿ 12 ಜ್ಯೋತಿರ್ಲಿಂಗದ ದರ್ಶನ ಮಾಡೋದಕ್ಕಿಂತನೂ ಒಂದು ಸಲ ಮುಗುಳು ಕೊಡದ ಯಲಾಲಿಂಗನ ದರ್ಶನ ಮಾಡಿದ್ರೆ ಅದು 13 ಜ್ಯೋತಿರ್ಲಿಂಗದ ದರ್ಶನ ಆಗ್ತದೆ ಅನ್ನುವಂಥ ಮಾತು ಗುರುಗಳು ಹೇಳಿರುವಂಥದ್ದು. ಅಂತ ಗುರು ಪರಂಪರೆಯ ಗುರುಗಳು ಯಲಾಲಿಂಗ ಪ್ರಭುಗಳು ಬಹಳ ದೊಡ್ಡ ತ್ಯಾಗವನ್ನು ಮಾಡಿದ್ರು. ಸಿದ್ಧರಾಮ ಶಿವಯೋಗಿಗಳು ತಮ್ಮ ಇಡೀ ಶರೀರವನ್ನೇ ಸುಟ್ಕೊಂಡು, ಊದುಬತ್ತಿ ತನ್ನ ಮೈಯನ್ನು ಸುಟ್ಕೊಂಡು ಪರರಿಗೆ ಯಾವ ಥರ ಸುವಾಸನೆಯನ್ನು ಬೀರ್ತದೆ ಆ ಥರ ತಮ್ಮ ಶರೀರವನ್ನು ಸುಟ್ಕೊಂಡು ಇಡೀ ಭಕ್ತ ಕುಲಕೋಟಿಯನ್ನು ಉದ್ಧಾರ ಮಾಡಿರುವಂಥವ್ರು. ಅವರಷ್ಟೆಲ್ಲ ಕಷ್ಟವನ್ನು ಪಟ್ಟು, ಅವರಷ್ಟೆಲ್ಲ ಪ್ರತಿ ಕ್ಷಣನೂ ಕೂಡ ಭಕ್ತರ ಉದ್ಧಾರಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು, ಆ ವೈಭವ ಎಲ್ಲ ಯಲಾಲಿಂಗ ಪ್ರಭುಗಳು ಸಿದ್ಧರಾಮ ಶಿವಯೋಗಿಗಳು ಅವರು ಮಾಡಿರುವಂಥ ಆ ತ್ಯಾಗದ ವೈಭವವನ್ನು ಇವತ್ತು ಅವರು ಮಾಡಿ ಅವರು ಅನುಭವಿಸಿ ಹೋಗಲಿಲ್ಲ, ಅವರು ಮಾಡಿರುವಂಥ ತ್ಯಾಗದ ವೈಭವವನ್ನೇ ಮುಂದೆ ನಮಗೆ ಕೊಟ್ಟು ಹೋಗಿರುವಂಥ ಗುರುಗಳ ಆ ಋಣ ನಾವು ಎಷ್ಟು ಜನ್ಮ ಆದರೂ ಕೂಡ ತೀರಿಸ್ಲಿಕ್ಕಾಗೋದಿಲ್ಲ. ಅಂಥ ಗುರು ಪರಂಪರೆಯ ಗುರುಗಳು ನನಗೆ ಬಹಳ ಜನ ಬಂದು ಪ್ರಶ್ನೆ ಮಾಡ್ತಾರೆ, ಮುಗುಳುಕೋಡದ ಒಂದು ಸಲ ನಾನು ಈ ಹಾನಗಲದ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಸುಮಾರು ಒಂದು 20-25 ಜನ ಸ್ವಾಮಿಗಳು ನನ್ನ ಜೊತೆಗಿದ್ದರು. ನನ್ನ ಜೊತೆಗಿರುವಂಥ ಸಂದರ್ಭದಲ್ಲಿ ಆ ಸ್ವಾಮಿಗಳು ನನಗೆ ಹೇಳ್ತಿದ್ರು, ಜೀವನದೊಳಗಡೆ ಸ್ವಾಮಿಗಳಾಗಬೇಕು, ಮಠಾಧೀಶರಾಗಬೇಕು ಅಂತಂದರೆ ಮಗಳು ಕೂಡ ಅಪ್ಪೋರಂಗೆ ಆಗಬೇಕು, ಇಲ್ಲಾದ್ರೆ ಆಗೇಬಾರ್ದು ಅಂತ ಹೇಳ್ತಿದ್ರು. ಯಾಕೆಂದರೆ ಮಗಳು ಕೂಡ ಅಪ್ಪೋರಿಗೆ ಭಾಳ ವೈಭವ, ಮಗಳು ಕೂಡ ಅಪ್ಪೋರಿಗೆ ಭಾಳ ಎಲ್ಲಿ ನೋಡ್ತಿರಲ್ಲಿ ಜನಸಾಗರ, ಎಲ್ಲಿ ನೋಡ್ತಿರಲ್ಲಿ ಭಕ್ತ ಸಾಗರ, ಬಂಗಾರ ಬೆಳ್ಳಿ ರೊಕ್ಕ ಐಶ್ವರ್ಯ ಇದೆಲ್ಲನೂ ಕೂಡ ಅವ್ರ ಬೆನ್ನ ಹತ್ತಿ ಬರ್ತೈತಿ, ಆದರೆ ಸ್ವಾಮಿಗಳು ಇವ್ರಂಗೆ ಆಗಬೇಕು, ಇಲ್ಲಾದರೆ ಸ್ವಾಮಿಗಳೇ ಆಗ್ಲಿಕ್ಕೆ ಹೋಗ್ಬಾರ್ದು ಅಂತ ಅವ್ರು ನನಗೆ ಹೇಳಿದ್ರು. ನನಗೆ ಹೇಳಿ ಒಂದು ಮಾತು ಹೇಳಿದ್ರು,
ಒಂದು 10 ಕುಂಟಲ್ ಐತೆ ನಿಮ್ಮ ಮಠದಾಗ ಬಂಗಾರ ಅಂತ ಕೇಳಿದ್ರು ನನಗೆ. ನಾನಂದ ಇಲ್ಲ ಅಂತಂದರೆ ಇವ್ರು ನಂಬೋದಿಲ್ಲ, ಇಲ್ಲ ಅಂದರೆ ನಂಬೋದಿಲ್ಲ, ಇಲ್ಲ ಅಂತ ನಾ ಯಾಕೆ ಅಲ್ಲಿ ಇದ್ದಿದ್ದೆ ಖರೆ ಐತಿ. ನಾ ಹೇಳಿದೆ 10 ಕಿಂಟಲ್ ಇಲ್ಲ, ಬರೋಬ್ಬರಿ ಒಂದು 100 ಕಿಂಟಲ್ ಮೇಲೆ ಇರಬೇಕು ಅಂತ ನಾ ಹೇಳ. ಅಬಾಬಾಬಾಬಾ ನಿಮ್ಮ ಕೈ ಹಿಡಿಯವ್ರು ಯಾರು? ಹೌದು, ನನ್ನ ಕೈ ಹಿಡಿಯವ್ರು ಯಾರು ಇಲ್ಲ. ಯಾಕಂದರೆ ಮುಗುಳುಕೋಡು ಮಠದ ಸಲುವಾಗಿ, ಜಿಡ್ಗಾ ಮಠದ ಸಲುವಾಗಿ, ಮುಗುಳುಕೋಡು ಗುರುಗಳ ಸಲುವಾಗಿ ನನಗೇನು ನೀವು ಭಕ್ತರು ಕುಂತಿರಲ್ಲ, ನಿಂಬಲ್ಲಿ ಏನೈತಿ ಅದೆಲ್ಲ ನಂದೇ ಐತಿ. ನಿಂಬಲ್ಲಿ ಏನೈತಿ ಎಲ್ಲ ನಂದೇ ಐತಿ ಅಂದ ಬಳಿಕ ನಾ ಯಾಕೆ ಬಡುವ, ನನ್ನ ಬಳಿ ಇಲ್ಲ ಅಂತ ನಾ ಯಾಕೆ ಹೇಳ್ಕೊಂಡು? ಅದಕ್ಕೆ ಮುಗುಳುಕೋಡು ಮಠದ ನೀವೆಲ್ಲ ಭಕ್ತರು ಈ ಮಠದ ಸಲುವಾಗಿ ಬರೇ ಬಂಗಾರ ಬೆಳ್ಳಿ ರೊಕ್ಕ ಅಲ್ಲ, ನಿಮ್ಮ ಜೀವ ಬೇಕಾದ್ರೂ ಜೀವ ಕೊಡುವಂಥ ಭಕ್ತರು, ನಿಮ್ಮ ಜೀವ ಕೊಡುವಂಥ ಭಕ್ತರು ನೀವು ಇದ್ದಾಗ ರೊಕ್ಕ ಬಂಗಾರ ಕೊಡ್ಲಿಕ್ಕಿಲ್ಲ ನೀವು ನನಗೆ? ಕೊಡ್ಲಿಲ್ಲ ಅಂದ್ರೂ ನಿಮ್ಮ ಮನೆಗೆ ಕೈ ಹಾಕಿ ತಗೊಳ್ಳೋ ಅಧಿಕಾರ ನನಗೈತಿ. ಕಾರಣ ಏನು ಅಂತ ಕೇಳಿದ್ರೆ, ಭಕ್ತರಿಗೆ ಸಿದ್ಧರಾಮ ಶಿವಯೋಗಿಗಳು ಹೇಳಿದ್ರು, ನಾ ಯಾರು ಋಣದಾಗಿಲ್ಲ, ಒಂದು ಕೊಟ್ಟವ್ರಿಗೆ 10 ಕೊಟ್ಟಿನಿ ಅಂತ ಹೇಳಿ, ಒಂದು ಕೊಟ್ಟವ್ರಿಗೆ 10 ಕೊಟ್ಟಿನಿ ಅನ್ನುವಂಥ ಮಾತು ಗುರುಗಳು ಹೇಳಿದಾಗ ಗುರುಗಳ ಋಣನೇ ನಿಮ್ಮ ಮೇಲೆ ಭಾಳ ಇದ್ದಾಗ ಕೈ ಹಾಕಿ ತಗೊಳಕ್ ನನಗೇನು ಅಂಜಿಕೆ ಐತಿ? ಮತ್ತು ಅಪ್ಪೋರು ಬರಂಗದ್ರ ಮನೆಗೆ ಅಂಥದ್ದೇನು ಪ್ರಸಂಗ ಬರೋದಿಲ್ಲ. ನೀವು ಎಷ್ಟು ಗಟ್ಟಿ ಭಕ್ತಿ ಪಿಶ್ವಿ ತರ್ತೀರಿ ಅಟ್ಟು ನಿಮಗೆ ತುಂಬಿ ಕಳಿಸ್ತೇವೆ ವಿನಃ ನಿಮ್ಮ ಬಲ್ಲಿದ ನಾವೇನು ಕೇಳಕ್ಕೆ ನಿಮ್ಮ ಮನೆಗೆ ಬರೋದಿಲ್ಲ. ಯಾಕಂದರೆ ಗುರುಗಳು ಭಕ್ತರಿಗೆ ಕೊಡುವಂಥ ಒಂದು ದಿವ್ಯವಾದಂಥ ಆಶೀರ್ವಾದವನ್ನು ಮಾಡಿದ್ದಾರೆ. ಗುರುಗಳು ಬಂದ ಭಕ್ತರಿಗೆ ಭಾಳ ಮಂದಿ ಭಾಳ ಅನೇಕ ಮಠಗಳು ತಗೊಂಡು ಆಶೀರ್ವಾದ ಮಾಡುವಂಥ ಮಠ, ಆದರೆ ಮುಗುಳುಕೋಡು ಮಠ ಆಶೀರ್ವಾದ ಮಾಡಿ ತಗೊಳ್ಳುವಂಥ ಮಠ ಇದು ಅಂತ ಒಂದು ಶ್ರೇಷ್ಠವಾದಂಥ ಯಲ್ಲಾಲಿಂಗ ಪ್ರಭುಗಳ ಈ ಒಂದು ಪುಣ್ಯ ಸ್ಮರಣೋತ್ಸವ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಬಂದು ಇವತ್ತು ಸಮಾರೋಪ ಸಮಾರಂಭ. ಈಗಾಗಲೇ ಪೂಜ್ಯರು ಹೇಳಿದಂಥ ರೀತಿಯಲ್ಲಿ ದೇಶದ ಮುಂದಿನ ಭವಿಷ್ಯ, ಮುಂದಿನ ದಿನಮಾನ ಎಷ್ಟು ನಾಜೂಕಾಗ್ತವೆ, ಎಷ್ಟು ಕೆಟ್ಟಾಗ್ತದೆ. ಬಹುಶಃ 3-4 ವರ್ಷಗಳಿಂದ ಈ ಮಹಾಮಾರಿ ಕೊರೋನಾ ಬಂದ ನಂತರ ಜಗತ್ತಿನ ಪರಿಸ್ಥಿತಿ ಭಾಳ ಅಲ್ಲೋಲ ಕಲ್ಲೋಲಾಗಿದೆ. ಆದರೆ ಮುಂದೆ ಬರುವಂಥ ದಿನಮಾನಗಳು ಬಹಳ ಸೂಕ್ಷ್ಮ ಆಗ್ತವೆ. ಆದರೆ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಹೋಗ್ತದೆ. ಆದರೆ ಜೀವನದಲ್ಲಿ ಸನ್ಮಾರ್ಗದಿಂದ ಯಾರು ನಡೀತಾರೆ, ಯಾರು ಧರ್ಮದಿಂದ ನಡೀತಾರೆ, ಯಾರು ಒಂದು ಗುರು ಮಾರ್ಗದಲ್ಲಿ ನಡೀತಾರೆ, ಅಂಥವರಿಗೆ ಮಾತ್ರ ಮುಂದಿನ ಜೀವನದಲ್ಲಿ ಒಂದು ದೊಡ್ಡ ಭವಿಷ್ಯ ಇದೆ. ಈ ವರ್ಷ ರೈತರಿಗೆ ಬಹಳಷ್ಟು ಸಮೃದ್ಧಿಯನ್ನು ಆಗುವಂಥ ಒಂದು ಪುಣ್ಯದ ಗಳಿಗೆಯನ್ನು ಈ ವರ್ಷ ರೈತಾಪಿ ವರ್ಗದ ಜನರಿಗೆ, ಬಹುಶಃ ಕಾಲಕಾಲಕ್ಕೆ ಮಳೆ ಆಗವಲ್ತು, ಮಳೆಗೆ ತಕ್ಕ ಬೆಳೆ ಆಗವಲ್ತು, ಬೆಳೆಗೆ ತಕ್ಕ ಬೆಲೆ ಸಿಗುವಲ್ತು, ರೈತರ ಪರಿಸ್ಥಿತಿ ಗೋಳಾಟ ಆಗ್ತಾ ಇದೆ. ನೀವೆಲ್ಲರೂ ಈ ಗುರುವಿನ ಸಂಕಲ್ಪವನ್ನು ಮಾಡಿ ಗುರುವಿನ ಸಿದ್ಧರಾಮ ಶಿವಯೋಗಿಗಳ ಆ ಬೂದಿಯನ್ನು, ಅಂಗಾರದ ಬೂದಿಯನ್ನು ತಗೊಂಡು ಒಯ್ದು ನಿಮ್ಮ ಹೊಲದಾಗ ಹಾಕಿ ಮಣ್ಣು ಕೈಯಾಗಿ ಹಿಡಿದ್ರೂ ಬಂಗಾರ ಆಗ್ತದೆ ಅಂತ ಬೆಳೆ ನಿಮಗೆ ಗುರುಗಳ ಆಶೀರ್ವಾದ ಮಾಡ್ತಾರೆ. ರೈತಾಪಿ ವರ್ಗದ ಜನರಿಗೆ ಒಳ್ಳೆಯ ಸಮೃದ್ಧಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೀವನದೊಳಗಡೆ ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದಂತೂ ಮಾಡಲಿಕ್ಕೆ ಹೋಗಬೇಡ್ರಿ. ಒಳ್ಳೆತನ ನಮ್ಮ ಜೀವನವನ್ನು ರಕ್ಷಣೆ ಮಾಡ್ತದೆ. ನಂಬಿರ್ತಕ್ಕಂಥವರಿಗೆ ಮೋಸ ಮಾಡೋಕ್ಕೆ ಹೋಗಬೇಡ್ರಿ. ನಂಬಿ
ಇಡೀ ನಿಮ್ಮ ಬಗ್ಗೆ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವರಿಗೆ ಯಾವತ್ತೂ ಕೂಡ ದ್ರೋಹ ಆಗದಂಥ ರೀತಿಯಲ್ಲಿ ನೀವು ನಡೆದುಕೊಂಡಿದ್ದೆ ಆದರೆ ಬಹುಶಃ ಮುಂದಿನ ಜೀವನದ ಭವಿಷ್ಯ ಅದು ಬಹಳ ಉಜ್ವಲವಾದಂಥ ಭವಿಷ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಯಲಾಲಿಂಗ ಪ್ರಭುಗಳ ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಜನ ಅತಿಥಿಗಳು ಬಂದಿದ್ದಾರೆ. ಸಾಧು ಮಹಾರಾಜರು ಬಂದಿದ್ದಾರೆ, ಮೇಟೆಯವರು ಬಂದಿದ್ದಾರೆ, ಬಹುಶಃ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಉಮೇಶ್ ಕಾರಜೋಳ ಅವರು, ಭೀಮಾಶಂಕರ್ ಪಾಟೀಲರು, ನಮ್ಮೆಲ್ಲ ಈ ಪ್ರಮುಖ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರು ಈ ವೇದಿಕೆ ಮೇಲೆ ಬಂದಿರತಕ್ಕಂಥದ್ದು. ಬಹುಶಃ ಮುಗುಳುಕೊಡದ ಈ ವೇದಿಕೆ ಎಂಥ ಶ್ರೇಷ್ಠವಾದಂಥ ವೇದಿಕೆ ಅಂದರೆ ಸಿಕ್ಕ ಸಿಕ್ಕವರಿಗೆ ಈ ವೇದಿಕೆ ಹತ್ತಿಸ್ಕೊಳ್ಳೋದಿಲ್ಲ, ಸಿಕ್ಕ ಸಿಕ್ಕವರಿಗೆ ಈ ವೇದಿಕೆ ಬರಮಾಡಿಕೊಳ್ಳೋದಿಲ್ಲ. ಈ ವೇದಿಕೆ ಯಾವಾಗ ಯಾರಿಗೆ ಬರಮಾಡಿಕೊಳ್ಳುತ್ತದೆ ಅವರ ಮುಂದಿನ ಉಜ್ವಲ ಭವಿಷ್ಯ ಇದೆ ಅನ್ನುವಂಥದ್ದು ಈ ವೇದಿಕೆಯ ಗುಣಧರ್ಮ ಇದೆ. ಬಹುಶಃ ಈ ಮುಗುಳುಕೊಡದ ವೇದಿಕೆ ಅದು ಬಹಳ ಶ್ರೇಷ್ಠವಾದಂಥ ವೇದಿಕೆ ಇದೆ. ಇಲ್ಲಿ ಅನೇಕ ಜನ MLA ಆಗಿ ಬಂದವರಿಗೆ ಮಂತ್ರಿ ಆಗಿರುವಂಥವರು, ಮಂತ್ರಿ ಆದವರು, ಮುಖ್ಯಮಂತ್ರಿ ಆದಂಥವರು, ಮುಖ್ಯಮಂತ್ರಿ ಆಗಿರುವಂಥ ದೇವೇಗೌಡರು ಇಲ್ಲಿ ಬಂದಾಗ ಪ್ರಧಾನಮಂತ್ರಿ ಆಗಿರುವಂಥವ್ರು, ಅಂಥ ದಿವ್ಯವಾದಂಥ ಆಶೀರ್ವಾದ ಈ ಮಹಾಮಠ ಈ ವೇದಿಕೆ ಇವತ್ತು ಇಷ್ಟೊಂದು ಜನರಿಗೆ ಬರಮಾಡಿಕೊಂಡು ಒಂದು ಗುರುಕೃಪೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೆಲ್ಲರಿಗೂ ಆಹ್ವಾನಿಸಿರ್ತಕ್ಕಂಥದ್ದು ನೋಡಿದಾಗ ಬಹುಶಃ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಮುಂದೆ ಬರುವಂಥ ದಿನದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ರಾಜಕೀಯ ಬರ್ತದೆ ಹೋಗ್ತದೆ, ಅಧಿಕಾರ ಬರ್ತದೆ ಹೋಗ್ತದೆ, ಆದರೆ ಅಧಿಕಾರ ಬಂದಾಗ ಯಾರು ಬದಲಾಗೋದಿಲ್ಲ ಅವ ನಿಜವಾದ ರಾಜಕಾರಣಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಸಲ ನನ್ನ ಒಂದು ವಿಚಾರದಾಗೆ ಒಂದು ಘಟನೆ ನಡೆದೋಯ್ತು. ಜಡ್ಗಾ ಮಠದಾಗ ನಾನು ಇದ್ದಾಗ ಒಬ್ಬರು ರಾಜಕಾರಣಿಗಳು ಬಂದರು, ಬಂದು ಅನೇಕ ಜನ ಕೂಡಿದ್ರು, ವೇದಿಕೆ ಮೇಲೆ ಉದ್ದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಉದ್ದು ಸಾಷ್ಟಾಂಗ ನಮಸ್ಕಾರ ಹಾಕಿ ನಿಮ್ಮ ಆಶೀರ್ವಾದ ಇರಬೇಕ್ರಿಪ್ಪ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡ್ರು. ಆಗಲಿ, ಒಳ್ಳೇದು ಮಾಡಿರಿ ಅಂತ ನಾನು ಹೇಳಿದೆ. ಅದಾದ ನಂತರ ಒಂದು ಸಲ ಅವರೇ ನನಗೆ ಹೈದರಾಬಾದ್ ಏರ್ಪೋರ್ಟ್ನಾಗ ಭೇಟಿಯಾದರು. ಅವರು ವಿಮಾನ ಕೊಂಡಿದ್ರು, ನಾನು ವಿಮಾನ ಕೊಂಡಿದ್ದೆ. ಹೈದರಾಬಾದ್ ಏರ್ಪೋರ್ಟ್ನಾಗ ಭೇಟಿಯಾದರು. ಹೈದರಾಬಾದ್ ಏರ್ಪೋರ್ಟ್ನಾಗ ಭೇಟಿಯಾದಾಗ ಬಂದು ಅಪ್ಪೋರು ಬಂದಾರಂತ ನೋಡಿ ನನಗೇನು ಮಾಡಿದ್ರು ಅಂದರೆ ಬಂದು ಹಿಂಗೆ ಕೈ ಹಚ್ಚಿ ನಮಸ್ಕಾರ ಮಾಡಿದ್ರು. ನಾನು ದೇ ಅಲ್ಲಿ ಸಾಷ್ಟಾಂಗ ಹಾಕದವ, ಇಲ್ಲಿ ಏರ್ಪೋರ್ಟ್ನಾಗ ಹಿಂಗೆ ಮಾಡಿದೆ. ಮುಂದೆ ಒಂದು ದಿನ ಒಬ್ಬ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಬಂದಿದ್ದರು, ನಾನು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವಾಗ ಬಾಗೋದು ಇಲ್ಲ, ಬರೀ ಹಿಂಗೆ ಕೈ ಮುಗಿದ ನಮಸ್ಕಾರ. ನಾನು ಅಲ್ಲಿ ಬಂದು ಸಾಷ್ಟಾಂಗ ಹಾಕಿ ಏರ್ಪೋರ್ಟ್ನಾಗ ಹಿಂಗೆ ಮಾಡಿ ಇಲ್ಲಿ ಹಿಂಗೆ ಮಾಡುವಂಥ ವ್ಯವಸ್ಥೆ ಯಾಕೆ? ಜನ ನೋಡಿ ನಾಟಕ ಮಾಡುವಂಥ ವ್ಯಕ್ತಿ ಅವ ರಾಜಕಾರಣಿನೇ ಅಲ್ಲ. ಸಮರ್ಪಕವಾದಂಥ ಭಕ್ತಿ ಶ್ರದ್ಧೆ ಗುರುವಿನ ಮೇಲೆ ಎಲ್ಲೇ ಇರಲಿ ಏನೇ ಇರಲಿ. ಯಲಾಲಿಂಗಪ್ಪವರು ಲಕ್ಷಣದ ಸಿದ್ಧಲಿಂಗ ಪ್ರಭುಗಳು ಎಲ್ಲಿ ಕಾಣಿಸ್ತಾರಲ್ಲ ಅಷ್ಟು ದೂರ ಗುರುಗಳು ಕುಂತಿರುವಂಥದ್ದು ಇವರು ಕಣ್ಣಿಗೆ ಕಾಣಿಸ್ತು ಅಂತಂದರೆ ಯಲಾಲಿಂಗಪ್ಪವರು ಸಿದ್ಧಲಿಂಗಪ್ಪವ್ರ ತನ ಉಳ್ಯಾಡ್ಕೊಂತ ಹೋಗ್ತಿದ್ರಂತ. ಉಳ್ಯಾಡ್ಕೊಂತ ಹೋಗಿ ಅವರು ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ಮಳೆ ಇರಲಿ ಕೆಸರಿರಲಿ ಏನೇ ಇರಲಿ, ಗುರುಪಾದಕ್ಕೆ ನಮ್ಮ ಭಕ್ತಿ ಯಾವ ಥರ ನಾವು ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಯಲಾಲಿಂಗ ಪ್ರಭುಗಳಿಗೆ ನೋಡಿ ಕಲಿಬೇಕಾಗ್ತದೆ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಹೇಳುವಂಥದ್ದೇನು ಅಂತಂದರೆ, ಬಹುಶಃ ನಿಮ್ಮ ಜೀವನದಲ್ಲಿ ಭಾಳ ದೊಡ್ಡ ಭವಿಷ್ಯ ಇದೆ, ನೀವು ಭಾಳ ಎತ್ತರ ಸ್ಥಾನಕ್ಕೆ ಹೋಗ್ತೀರಿ. ಆದರೆ ಎಷ್ಟೇ ಎತ್ತರ ಸ್ಥಾನಕ್ಕೆ ಹೋದರೂ ಕೂಡ ಮುಗಿದ ಕೈ ಬಾಗಿದ ತಲೆ, ಇದು ಭಕ್ತನ ನಿಲುವು.
ಅದು ನಿಮ್ಮದಾಗಿರಲಿ. ನಿಮ್ಮ ಮುಂದಿನ ಜೀವನದ ಭವಿಷ್ಯದಲ್ಲಿ ಎಲ್ಲಾ ಲಿಂಗ ಪ್ರಭುಗಳು ಸಿದ್ಧರಾಮ ಶಿವಯೋಗಿಗಳು ನಿಮ್ಮೆಲ್ಲರಿಗೂ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಲ್ಕೈದು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬಂದು ದಾಸೋಹಕ್ಕೆ ನೀವು ಏನೇನು ಭಕ್ತಿ ಸಮರ್ಪಣೆ ಮಾಡಿದ್ರಿ, ಎಲ್ಲಿ ಬಂದ್ರೋ, ಎಲ್ಲಿ ಉಳಿದ್ರೋ, ಎಲ್ಲಿ ಮಲ್ಕೊಂಡ್ರೋ, ಎಲ್ಲಿ ಪ್ರಸಾದ ಮಾಡಿದ್ರೋ, ನಾವಂತೂ ನಿಮಗೆ ಕಾಳಜಿ ತಗೊಳಕ್ಕಾಗಲಿಲ್ಲ. ಆದರೆ ಇಷ್ಟು ಮಾತ್ರ ಖರೆ, ನಮ್ಮ ದೃಷ್ಟಿ ಒಬ್ಬೊಬ್ಬರ ಮೇಲೆ ಹೋಗದೆ ಇರ್ಬೋದು, ಆದರೆ ಎಲ್ಲ ಲಿಂಗ ಪ್ರಭುಗಳು ಯಾವತ್ತೂ ಕೂಡ ಎಲ್ಲರ ಮೇಲೆ ಕಣ್ಣ ತೆರ್ಕೊಂಡು ಕುಂತಾರೆ. ಎಲ್ಲರೂ ಈ ಮಠದಲ್ಲಿ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂಥವರಿಗೂ ಕೂಡ ಆ ಗುರುಗಳ ದೃಷ್ಟಿ ಇದೆ, ಗುರುಗಳ ಆಶೀರ್ವಾದ ಇದೆ. ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಮುಂದಿನ ವರ್ಷ ಪುಣ್ಯಸ್ಮರಣೋತ್ಸವ ಈ ಮಹಾಮಠಕ್ಕೆ ಬರೋದ್ರ ಒಳಗಡೆ ನಿಮ್ಮ ಜೀವನದ ಭವಿಷ್ಯವನ್ನೇ ಬದಲಾಗ್ತದೆ. ನಿಮ್ಮೆಲ್ಲರಿಗೂ ಒಳ್ಳೆ ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಗುರುಗಳು ನಿಮ್ಮೆಲ್ಲರಿಗೆ ಕೊಟ್ಟು ರಕ್ಷಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಸಿದ್ಧರಾಮ ಶಿವಯೋಗಿಗಳ ಜಿಡ್ಗಾ ಮಹಾಮಠದಲ್ಲಿ ನಮ್ಮ ಫೆಬ್ರವರಿ 2ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಪೂಜ್ಯ ಗುರುಗಳ ಪುಣ್ಯಸ್ಮರಣೋತ್ಸವ ನಡೀತದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಗುರುಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಳಗಡೆ ಕಿರೀಟ ತೆಗೆದ್ರೆ 1/2 ಇಂಚು ಒಳಗೆ ಹೋಗಿರ್ತೈತಿ. ಅಷ್ಟು ಚುಚ್ಚುವಂಥ ವ್ಯವಸ್ಥೆ ಒಳಗೂ ಕೂಡ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಭಕ್ತಿಗಾಗಿ ಇಷ್ಟೊತ್ತು ಆಶೀರ್ವಚನವನ್ನು ಮಾಡಿ ನಿಮ್ಮೆಲ್ಲರಿಗೂ ಒಂದು ಭವಿಷ್ಯದ ಆಶೀರ್ವಾದವನ್ನು ಮಾಡುವಂಥ ಈ ಧರ್ಮಪೀಠದ ಮೇಲೆ ಕುಂತು ನಿಮಗೇನು ಒಂದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಪುಣ್ಯದ ಗಳಿಗೆ ಇದೆ. ಈ ಪುಣ್ಯದ ಗಳಿಗೆ, ಇದು ಸ್ವರ್ಗದಲ್ಲಿಯೂ ಸಿಗಲಾರದಂಥ ಪುಣ್ಯದ ಗಳಿಗೆ, ಅದು ಮುಗುಳುಕೋಡ ಭಕ್ತರಿಗೆ ಸಿಕ್ಕಿರುವಂಥ ಪುಣ್ಯದ ಅವಕಾಶ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯರು ಕೂಡ 15 ದಿವಸಗಳ ಕಾಲ ಬಹಳ ವಿಶೇಷವಾದಂಥ ಪ್ರವಚನ ಪುರಾಣವನ್ನು ಹೇಳಿದ್ರು. ಎಲ್ಲ ಕಲಾವಿದರು ಕೂಡ ಭಾಳ ಭಕ್ತಿ ಸಂಗೀತ ಸೇವೆಯನ್ನು ಸಮರ್ಪಣೆ ಮಾಡಿದ್ರು. ಬಹಳ ಯಶಸ್ವಿ ಪೂರ್ವಕವಾಗಿ ಎಲ್ಲ ಕಾರ್ಯಕ್ರಮ ಆಯಿತು. ಎಲ್ಲರಿಗೂ ಕೂಡ ಗುರುಕೃಪೆ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಇವತ್ತು ನಮ್ಮ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರುವಂಥ ನಿತೀಶ್ ಪಾಟೀಲ್ ಅವರು ಈ ವೇದಿಕೆಗೆ ಆಗಮಿಸಿದ್ದರು. ನಾನು ಹಿಂದಿನ ಸಲ ಅನೇಕ ಬಾರಿ ಫೋನ್ ಮುಖಾಂತರ ಮಾತನಾಡಿದಾಗ, ಬೆಳಗಾವಿ ಮಠದಾಗ ಮಾತಾಡಿದಾಗ ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳಿದ್ದೆ, ನೀವು ಒಂದು ಸಲ ಈ ಪುಣ್ಯಕ್ಷೇತ್ರಕ್ಕೆ ನೀವು ಬಂದು ದರ್ಶನವನ್ನು ಪಡೆದುಕೊಂಡು ಹೋಗಲೇಬೇಕು. ಇಲ್ಲಿ ಜಾಗೃತವಾದಂಥ ಈ ಶಕ್ತಿ ನಿಮ್ಮ ಹಿಂದೆ ಯಾವಾಗಲೂ ಕೂಡ ಕೆಲಸ ಮಾಡಬೇಕು. ಯಾಕಂದರೆ ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮ್ಮ ಮೇಲೆ ಇರೋದರಿಂದ ಎಲ್ಲ ವ್ಯವಸ್ಥೆಯನ್ನು ಸುಗಮವಾಗಿ ಸಾಕಬೇಕು ಅಂತಂದರೆ ಒಂದು ದಿವ್ಯ ಶಕ್ತಿ ನಿಮ್ಮ ಜೊತೆಗೆ ಕೆಲಸ ಮಾಡಬೇಕು. ನೀವು ಮುಗುಳುಕೋಡು ಮಠಕ್ಕೆ ಬಂದು ಹೋಗಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಇವತ್ತು ಅವರು ಕೂಡ ಈ ವೇದಿಕೆಗೆ ಬಂದು ಗುರುಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೂ ಕೂಡ ಜಿಲ್ಲಾಡಳಿತದ ಎಲ್ಲ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಆ ಗುರುಗಳು ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಕಕ್ಕಳಮೇಲಿಯ March 23 ನಡೆಯುವಂಥ ಬಹಳ ದೊಡ್ಡ ಕಾರ್ಯಕ್ರಮ, ಬಹಳ ಶ್ರೇಷ್ಠವಾದಂಥ ಕಾರ್ಯಕ್ರಮ. ಆ ಎಲ್ಲ ಕಾರ್ಯಕ್ರಮ ನಿನ್ನೆನೂ ಕೂಡ ನಾನು ಹೇಳಿದ್ದೆ, ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಆ ಸಿದ್ಧಲಿಂಗ ಮಹಾರಾಜರ ಕೃಪೆಗೆ ತಾವೆಲ್ಲರೂ ಪಾತ್ರ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಾಯಭಾಗಿನ ಶಾಸಕರಾಗಿರುವಂಥ ದುರ್ಯೋಧನ ಐಹೊಳೆಯವರು ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಅವರು ನಿಗಮದ ಅಧ್ಯಕ್ಷರು, ಬಹುಶಃ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಈ ಮಠಕ್ಕೆ ನಡ್ಕೊಂಡಾಗ ಬರ್ರಿ ಬರ್ರಿ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಈ ಮುಗುಳುಕೋಡು ಮಠಕ್ಕೆ ಅಮಾವಾಸ್ಯೆಗೆ ಬಂದು ಬಂದು ಆಶೀರ್ವಾದ ತಗೊಂಡೇ ಇವತ್ತು ರಾಯಭಾಗ MLA ಆಗಿದ್ದಾರೆ. ಅವರು
ನಡ್ಕೋತ್ ಬರ್ಲಕ್ಕೂ ಆಗದಂತ ಪರಿಸ್ಥಿತಿ ಒಳಗಡೆ ಏ ನಿಮ್ ಮುಂದೆ ಗಾಡಿ ತಗೊಂಡ್ಬರ್ತಿ ಅಂತಂದಾಗ ಗುರುಗಳು ಆಶೀರ್ವಾದ ಮಾಡಿದ್ರು. ಮುಂದೆ ಬರುವಂತ ದಿನದಲ್ಲಿ ಗಾಡಿ ತಗೊಂಡು ಬಂದ್ರು. ಇವತ್ತು ಶಾಸಕರಾಗಿ ಸರ್ಕಾರದ ಗಾಡಿ ಒಳಗಡೆನೆ ಅವರು ಬರ್ತಾರೆ ಅಂದ್ರೆ ಮುಗುಳುಕೋಡು ಮಠದ ಮೇಲೆ ಯಾರ ನಿಷ್ಠೆ ಇಟ್ಟು ಭಕ್ತಿ ಇಟ್ಟು ದುಡ್ಕೋತಾರೆ ಯಾವತ್ತೂ ಕೂಡ ಮುಗುಳುಕೋಡು ಮಠ ಕೈ ಬಿಡುವುದಿಲ್ಲ. ಇಲ್ಲಿ ಯಾರ್ಯಾರು ಎಮ್ ಎಲ್ ಎಗಳು ಆಗ್ಬೇಕಂತೀರಿ ನೀವೆಲ್ಲರೂ ಸಂಕಲ್ಪ ಮಾಡ್ಕೊಂಡು ಹೋಗ್ರಿ. ಮನೆ ಹೊಸು ಮಂದಿ ಎಮ್ ಎಲ್ ಎಗಳು ಆದ್ರೆ ನೀವು ಸಂಕಲ್ಪ ಮಾಡ್ಕೊಂಡು ಹೋಗ್ರಿ, ಬೇಕಿದ್ರೆ ಆಗ್ಲಿಲ್ಲ ಅಂದ್ರೆ ನನಗೆ ಕೇಳಿ ನೀವು ಹೇಳ್ತೀನಿ. ಅರೆ ವಿಧಾನಸಭೆನೇ ದೊಡ್ಡದು ಕಟ್ಬೇಕಾಗ್ತದೆ. 224 ಮಂದಿ ಅಷ್ಟೇ ಐತಿ, ಬಹುಶಃ 8 ಮಂದಿ ಎಲ್ಲ ಎಮ್ ಎಲ್ ಎಗಳಾದ್ರೆ ಕಾರಣ ಏನು ಅಂತ ಕೇಳಿದ್ರೆ ವಿಧಾನಸಭೆಯಲ್ಲಿ ಆಡಳಿತ ಮಾಡಲಿಕ್ಕೆ ಆ ಅಧಿಕಾರವನ್ನು